ಚಾನಿಲ್ ಗುಡ್ ಮಾರ್ನಿಂಗ್. ಸೊ ಇವಾಗ ಸದ್ಯಕ್ಕೆ ನಾವು ಮುನ್ನಾರಲ್ಲಿ ಇದ್ದೀವಿ. ಮುನ್ನಾರಿಂದಾನೇ ವ್ಲಾಗ್ ಅನ್ನ ಮಾಡ್ತಾ ಇರೋದು. ಟೈಮ್ ಬಂದು ಇವಾಗ 11 ಗಂಟೆ ಆಗಿದೆ. ನಿನ್ನೆ ಫುಲ್ ಎಲ್ಲ ಕಡೆ ತಿರುಗಾಡ ಬಂದು ಫುಲ್ ಸುಸ್ತಾಗ್ಬಿಡ್ತು. ಅದಕ್ಕೆ ಬೆಳಿಗ್ಗೆ ಎದ್ದು ಹೇಳೋದು ಲೇಟ್, ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ನಾವು ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಯಾವ್ಯಾವ ಪ್ಲೇಸ್ ನೋಡ್ತಾ ಇದ್ದೀವಿ ನೋಡೋಣ ಬನ್ನಿ. ಇನ್ನೂ ಡಿಸೈಡ್ ಆಗಿಲ್ಲ ಯಾವ್ಯಾವ ಪ್ಲೇಸ್ ನೋಡಬೇಕು ಅಂತ, ಯಾಕಂದರೆ ಲೇಟಾಗಿ ಇವಾಗ ನಾವು ಹೊರಟಿದ್ದೀವಿ. ಸೊ ಹಾಗಾಗಿ ಇನ್ನೂ ಯೋಚನೆ ಮಾಡಿಲ್ಲ ಯಾವ್ದು ಪ್ಲೇಸ್ ನೋಡಬೇಕು ಅಂತ. ಸೊ ಅಲ್ಲಿ ಹೋದಾಗ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ನಮ್ದೆಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಾವು ಬಫೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದ್ರದ್ದು ಕ್ಲಿಪ್ಪಿಂಗ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬಫೆಯಲ್ಲಿ ಏನೇನಿತ್ತು ಅಂತ ಹೇಳಿಬಿಟ್ಟು, ಸೊ ನಾವು ನಿನ್ನೆ ಹೋಟೆಲ್ ಚೇಂಜ್ ಮಾಡಿದ್ವಿ, ಅವ್ರದ್ದೇ ಹೋಟೆಲ್ ಇದು ಕೂಡ. ಸೊ ಅಲ್ಲಿಂದ ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ. ಇದ್ರದ್ದು ಕೂಡ ನಿಮಗೆ ರೂಮ್ ಟೂರ್ ಮಾಡಿಸ್ತೀನಿ. ಸದ್ಯಕ್ಕೆ ನಮ್ಮ ರೂಮ್ ಅಂತೂ ನೋಡಂಗಿಲ್ಲ ಇವಾಗ, ಎಲ್ಲ ಕಡೆ ಬಟ್ಟೆ ಇದೆಲ್ಲ ಫುಲ್ ಎಲ್ಲ ಕಡೆ ಹರಡಿದೆ. ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಹಾಗಾಗಿ ಇವಾಗ ತೋರಿಸೋಂಗಿಲ್ಲ. ಆಲ್ರೆಡಿ ನಮ್ಮ ಮನೆಯವರು ಹೋಗಿದ್ದಾರೆ, ನಾವು ಕೂಡ ಇಬ್ಬರು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ನಾವು ಸಿಂಪಲ್ಲಾಗಿ ಜೀನ್ಸ್ ಮತ್ತು ಟಾಪ್ ಹಾಕ್ಕೊಂಡಿದ್ದೀವಿ. ತುಂಬಾ ಬಿಸಿಲಿದೆ, ಬೆಳಿಗ್ಗೆ ಟೈಮಲ್ಲಿ ಚಳಿ ಇರುತ್ತೆ, ಮಧ್ಯಾಹ್ನಕ್ಕೆ ತುಂಬಾನೇ ಬಿಸಿಲು ಇರುತ್ತೆ. ತುಂಬಾ ಬಿಸಿಲು, ಬೆಂಗಳೂರಿಗೆ ಜಾಸ್ತಿ ಬಿಸಿಲು ಬಿಸಿ ಕೋಲ್ಡ್ ಕೋಲ್ಡ್ ಮಾರ್ನಿಂಗ್ ತಂಡಿಗೆ ಮಾರ್ನಿಂಗ್ ನಮ್ಮ ಮುಖಂಡೆ ಇರ್ತದೆ. ಬೆಳಿಗ್ಗೆ 10 ಗಂಟೆ ತನಕ ಚೆನ್ನಾಗಿರುತ್ತೆ ವೆದರ್, ಆಮೇಲೆ ಸ್ಲೋ ಆಗಿ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಲ್ಲ ಒಮ್ಮೆ ಬಿಸಿಲು. ಸೊ ನಿನ್ನೆ ಟ್ರಕ್ಕಿಂಗ್ ಇತ್ತಲ್ಲ ಮಾಡಿದ್ವಿ ಬಿಸಿಲಲ್ಲಿನೇ, ತುಂಬಾನೇ ಚೆನ್ನಾಗಿತ್ತಲ್ಲ ಟ್ರಕ್ಕಿಂಗ್. ಸೊ ಜಾಸ್ತಿ ಇಷ್ಟ ಆಟ ಆಡಿದ್ದು ನಿನ್ನೆ ಶ್ರಾವಣಿ, ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಅದ್ರದ್ದು ಕೂಡ ವ್ಲಾಗ್ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಆದರೆ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಮಗೆ. ರಾತ್ರಿ ಲೇಟ್ ಆಗಿ ಬರ್ತೀವಿ, ಮಲ್ಕೊಂಡು ಬಿಡ್ತೀವಿ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗೋದೇ ಆಗೋಗುತ್ತೆ. ಸೊ ವಿಡಿಯೋ ಎಡಿಟಿಂಗ್ ಮಾಡೋದೇ ಆಗ್ತಾನೆ ಇಲ್ಲ, ಲೇಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ಬೆಂಗಳೂರಿಗೆ ಹೋದ್ಮೇಲೆ ಆದರೂ ನಾನು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ನಾವು ಇವಾಗ ಟ್ರಿಪ್ ಎಂಜಾಯ್ ಮಾಡ್ತೀವಿ, ಆಮೇಲೆ ಎಡಿಟಿಂಗ್ ಕೆಲಸ ಅಪ್ಲೋಡ್ ಕೆಲಸ ಏನಿದೆ ಅದನ್ನು ಆಮೇಲೆ ಮಾಡ್ತೀವಿ, ಟೈಮ್ ಸಿಕ್ಕಾಗ ಸ್ವಲ್ಪ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ನಾನು. ಸೊ ಬನ್ನಿ ಹೋಗೋಣ. ಸೊ ನನ್ನ ಮಗಳು ಬೆಳಗ್ಗೆಯಿಂದ 4 ಜೊತೆ ಬಟ್ಟೆ ಚೇಂಜ್ ಮಾಡಿದ್ರು, ಅದು ಟಾಪ್ ಹಾಕೋತಾಳೆ, ಇದು ಟಾಪ್ ಹಾಕೋತಾಳೆ, ಅದು ಇಷ್ಟ ಇಲ್ಲ ಅಂತಾರೆ, ಇದು ಇಷ್ಟ ಇಲ್ಲ ಅಂತಾರೆ. ಸೊ ಎಕ್ಸ್ಚೇಂಜ್ ಮಾಡಿ ಫೈನಲಿ ಇದನ್ನು ಹಾಕ್ಕೊಂಡಿದ್ದಾಳೆ. ಓಕೆ ಓಕೆನಾ, ಫೈನಲ್ ಆಗಿ ಇದಾದ್ರು. ಇದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ದು. ಸೊ ನಾವು ಬಂದುಬಿಟ್ಟು ಬಫೆ ಬ್ರೇಕ್ಫಾಸ್ಟನ್ನು ತೊಗೊಂಡಿದ್ವಿ. ಸೊ ಅಲ್ಲಿ ತುಂಬಾ ವೆರೈಟಿ ಇರ್ತವೆ, ಮತ್ತು ಆಪ್ಷನ್ಸ್ ಕೂಡ ತುಂಬಾ ಇರ್ತವೆ. ಸೊ ಬಫೆ ಬ್ರೇಕ್ಫಾಸ್ಟ್ ತೊಗೊಳ್ಳೋದು ತುಂಬಾ ಒಳ್ಳೆಯದಂತ ಅನಿಸುತ್ತೆ, ಯಾಕಂದರೆ ಕೆಲವೊಂದು ಸರ್ತಿ ಮಕ್ಕಳು ನಾವು ಏನು ಆರ್ಡರ್ ಮಾಡಿರ್ತೀವಿ ಅದನ್ನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ಈ ಥರ ಬಫೆ ಬ್ರೇಕ್ಫಾಸ್ಟ್ ನಾವು ಆರ್ಡರ್ ಮಾಡಿದ್ರೆ ಸೊ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಕೂಡ ಅವ್ರು ಆರಾಮಾಗಿ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ನಾವು ಆದಷ್ಟು ಬಫೆ ಬ್ರೇಕ್ಫಾಸ್ಟ್ ಅಥವಾ ಬಫೆ ಲಂಚ್ ಡಿನ್ನರ್ ಈ ಥರದನ್ನೇ ಚಾಯ್ಸ್ ಮಾಡ್ಕೋತಾ ಇದ್ವಿ. ಆಮೇಲೆ ಸ್ವಲ್ಪ ಇದು ಕಾಸ್ಟ್ಲಿ ಕೂಡ ಆಗುತ್ತೆ, ಹಾಗೆ ವೆರೈಟಿ ಕೂಡ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅನಿಸುತ್ತೆ. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡೆ, ದೋಸೆ, ಮತ್ತು 3 ಥರದ್ದು ಚಟ್ನಿ, ಸಾಂಬಾರ್, ಹಾಗೆ ಬ್ರೆಡ್, ಆಮ್ಲೆಟ್, ಮತ್ತು ಫ್ರೈಡ್ ಪೊಟ್ಯಾಟೋಸ್ ಎಲ್ಲ ಇಟ್ಟಿದ್ರು, ಮತ್ತು ಪ್ಯಾನ್ ಕೇಕ್ ಇಟ್ಟಿದ್ರು, ಸುಮಾರು ವೆರೈಟಿಯಲ್ಲೆಲ್ಲ ಕೇಕ್ಗಳಿತ್ತು, ಮತ್ತು ನಾನ್ ವೆಜ್ದು ಏನೋ ಒಂದು ಗ್ರೇವಿ ಕೂಡ ಇತ್ತು. ಸೊ ಅದನ್ನಂತೂ ನಾನು ಮುಟ್ಟೋದಕ್ಕೆ ಹೋಗಲಿಲ್ಲ. ಆಮೇಲೆ ಬಾಯಿಲ್ಡ್ ಎಗ್, ಪುರಿ, ಪೊಂಗಲ್, ಹಾಗೆ 2 ಚೆನ್ನಾಗಿ ಮಸಾಲಾದ ಗ್ರೇವಿಗಳಿದ್ದು, ಮತ್ತು ಕೇರಳದ ಸ್ಪೆಷಲ್ ಏನು ಒಂದಿತ್ತು ಅದು ಅಷ್ಟೊಂದು ನನಗೆ ಹೆಸರು ನೆನಪಿಲ್ಲ. ಸೊ ಇದೇ ಅದು, ಆದರೆ ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟು ತಿಂದ್ವಿ, ಆದರೆ ಅದು ತುಂಬಾ ಡ್ರೈ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಮಗೆ ಅದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಾದ ನಂತರ ಈ 3 ಥರದ್ದು ಫ್ರೂಟ್ಸ್ ಇಟ್ಟಿದ್ರು, ಜಾಮ್, ಬ್ರೆಡ್, ಮತ್ತು ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಡೋನಟ್ ಥರ ಏನೋ ಸ್ವೀಟ್ ಮಾಡಿದರು. ಆಮೇಲೆ ಟೀ, ಕಾಫಿ, ಜ್ಯೂಸ್, ಒಂದು ವೆರೈಟಿ ಜ್ಯೂಸ್ ಇಟ್ಟಿದ್ರು, ಮತ್ತು ಹಾಲು, ಮತ್ತು ಎಲ್ಲ ಥರದ್ದು ಸಿರಿಯಲ್ಸ್ ಕೂಡ ಇಟ್ಟಿದ್ರು. ಸೊ ನಾನು ರೆಡಿಯಾಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ನನಗೆ. ಸೊ ಮಕ್ಕಳು ಮತ್ತು ನಮ್ಮ ಮನೆಯವರು ಆಲ್ರೆಡಿ ಬಂದು ಅವರು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು, ಆದರೆ ನನ್ನ ಮಗ ಏನೂ ತಿಂತಾನೇ ಇರಲಿಲ್ಲಂತೆ, ಬರೀ ಪ್ಯಾನ್ ಕೇಕ್ ಮತ್ತು ವಾಟರ್ ಮೆಲನ್ ಅದನ್ನೇ ತಿಂತಾ ಇದ್ದ. ಸರಿ ಅಂತ ಅಂದ್ಬಿಟ್ಟು ನಾ ಬಂದ ಮೇಲೆ ಮತ್ತು ನಾನು ಇವಾಗ ಊಟನ ಮಾಡಿಸ್ತಾ ಇದ್ದೀನಿ. ಸೊ ದೋಸೆ ಅವರು ಮುಂಚೆನೇ ಮಾಡಿಡೋದಿಲ್ಲ, ಸೊ ನಮ್ಗೆ ಯಾವಾಗ ಬೇಕು ಅವಾಗೂ ಆರ್ಡರ್ ಮಾಡಿದ್ರೆ ಸೊ ಮಾಡಿಡ್ತಾರೆ. ಸೊ ಹಾಗಾಗಿ ನಾವು ಮಸಾಲೆ ದೋಸೆ, ಆನಿಯನ್ ದೋಸೆ, ಉತ್ತಪ್ಪ, ಮತ್ತು ಪೇಪರ್ ದೋಸೆ ಈ ಥರದ್ದು ಸುಮಾರು ವೆರೈಟಿ ಎಲ್ಲ ದೋಸೆನ ಮಾಡಿಕೊಡ್ತಾರೆ. ಮತ್ತು ನಿಮ್ಗೆ ಆಮ್ಲೆಟ್ ಬೇಕಂದರೂ ಕೂಡ ಅವ್ರು ಆಮ್ಲೆಟ್ ಫ್ರೆಶ್ ಆಗಿ ಅವಾಗಿಂದ ಅವಾಗೆ ಮಾಡಿಕೊಡ್ತಾರೆ. ಸೊ ನಾನು ಬಂದ ಮೇಲೆ ದೋಸೆನ ಮಾಡಿಕೊಂಡು ಇವಾಗ
ಚೆನ್ನಾಗಿ ಅವನಿಗೆ ಹೊಟ್ಟೆ ತುಂಬ ತಿನ್ನಿಸ್ತಾ ಇದ್ದೀನಿ. ಈ ಥರ ಎಲ್ಲಾದರೂ ಹೊರಗಡೆ ಹೋದರೆ ಮಕ್ಕಳು ಸರಿಯಾಗಿ ತಿನ್ನೋದೇ ಇಲ್ಲ, ಆಮೇಲೆ ತುಂಬಾ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಆದಷ್ಟು ಬೆಳಿಗ್ಗೆ ಟೈಮಲ್ಲಿ ಅದು ಚೆನ್ನಾಗಿ ಮಕ್ಕಳನ್ನ ತಿನ್ನಿಸ್ಕೊಂಡೆ ಹೊರಗಡೆ ಕರ್ಕೊಂಡು ಕಾರ್ ಆಕ್ಸಿಡೆಂಟ್ ಡೇಂಜರ್ ಆಗಿದೆ. ಆ ಟರ್ನಿಂಗ್ ಪಾಯಿಂಟಲ್ಲಿ ಗೊತ್ತಾಗಿಲ್ಲ ಪಾಪ, ಅಯ್ಯೋ ಎಷ್ಟು ಡ್ಯಾಮೇಜ್ ಆಗಿದ್ರಿ ಸದ್ಯ, ಇನ್ನೂ ತಳಗ್ ಬಂದಿಲ್ಲ ಅದು. ರಾತ್ರಿ ಆಗ್ಯದ ಅನಸ್ ಏನು ಈಗ ಇವಾಗ ನಾವು ಲಕ್ಕಂ ವಾಟರ್ ಫಾಲ್ಸ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನಮಗೆ 1.5 ಗಂಟೆ ಜರ್ನಿ ಇತ್ತು. ಸೊ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಲೇಟಾಗಿನೇ ನಾವು ಬಿಟ್ವಿ, ಯಾಕಂದರೆ ಮಧ್ಯಾಹ್ನ ಆದಮೇಲೆ ನೀರಲ್ಲಿ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ತಿಂಡಿ ಎಲ್ಲ ತಿನ್ಕೊಂಡು ಬರ್ತಾ ಇದ್ವಿ. ಸೊ ಬರ್ತಾ ದಾರಿಯಲ್ಲಿ ಇದು ವ್ಯೂ ನಮಗೆ ಕಾಣಿಸ್ತು, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸುಮಾರು ಜನ ಇಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ರು. ಅಲ್ಲಿಂದ ಇವಾಗ ನಾವು ಲಕ್ಕಂ ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ. ಸೊ ಬರೀ 5 ನಿಮಿಷ ದಾರಿ ಇರೋದು ಅಷ್ಟೇ, ಬೇಕಾದರೆ ನೀವು ಅಲ್ಲೇ ಕಾರ್ ಪಾರ್ಕ್ ಮಾಡ್ಕೊಂಡು ಕೂಡ ನಡ್ಕೋತು ಬರ್ಬೋದು. ಸೊ ವಾಟರ್ ಫಾಲ್ಸಲ್ಲಿ ನಿಮಗೆ ಎಂಟ್ರೆನ್ಸ್ ಫೀ ಇರುತ್ತೆ, ಎಷ್ಟು ಆ್ಯಕ್ಚುಲಿ ಅಂತ ನನಗೆ ನೆನಪಾಗ್ತಾ ಇಲ್ಲ, ಆದರೆ ಎಂಟ್ರೆನ್ಸ್ ಫೀನ ಕಟ್ಟಿಬಿಟ್ಟು ಇವಾಗ ನಾವು ಒಳಗಡೆ ಬಂದಿದ್ದೀವಿ. ನೋಡಿ ಫಾಲ್ಸ್ ಯಾವ ಥರ ಇದೆ ಅಂತ, ಹಾಗೆ ಜನ ಕೂಡ ತುಂಬಾ ಇದ್ದರು. ಸೊ ಫುಲ್ ನಾವು ಮೇಲೆ ಹೋಗಿ ಎಷ್ಟೋ ತನಕ ನೀರಲ್ಲಿ ಆಟ ಆಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಆದರೆ ನನ್ನ ಮಗ ಅಲ್ಲಿ ಮೇಲೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಹೊತ್ತು ನೀರು ಅವನ ಮೇಮೆ ಬಿದ್ದ ಮೇಲೇ ಅವನಿಗೆ ತುಂಬಾ ಚಳಿ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾಕಂದರೆ ನೀರು ತುಂಬಾ ಕೋಲ್ಡ್ ಆಗಿದ್ದು, ಸೊ ತುಂಬ ಚಿಕ್ಕ ಮಕ್ಕಳು ಎಲ್ಲ ಜಾಸ್ತಿ ಹೊತ್ತು ತನಕ ನೀರಲ್ಲೇ ಆಟ ಆಡೋದಕ್ಕೆ ಆಗೋದಿಲ್ಲ. ದೊಡ್ಡವ್ರು ಬೇಕಾದರೆ ಆರಾಮಾಗಿ ಆಟ ಆಡ್ಬೋದು, ಆದರೆ ತುಂಬ ಚಿಕ್ಕ ಮಕ್ಕಳಿಗೆ ಆಗೋದಿಲ್ಲ. ಸೊ ನನ್ನ ಮಗ ಕೂಡ ಅಲ್ಲಿ ಕುತ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಸೊ ನಾನೇ ಅವನಿಗೆ ಹಿಡ್ಕೊಂಡು ಬಿಟ್ಟು 3-4 ಫೋಟೋ ಎಲ್ಲ ತಕ್ಕೊಂಡು ಫೈನಲಿ ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಬಂದುಬಿಟ್ವಿ. ಸೊ ವಾಟರ್ ಫಾಲ್ಸ್ ನೋಡಿಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 4 ಗಂಟೆ ಆಗಿದೆ. ಮಧ್ಯಾಹ್ನ ಇನ್ನೂ ಊಟ ಮಾಡಿಲ್ಲ ನಾವು. ನೋಡೋಣ, ಇಲ್ಲಿ ಹೋಗ್ತಾ ದಾರಿಯಲ್ಲಿ ಮ್ಯಾಗಿ ಇದ್ದರೆ ಮ್ಯಾಗಿ ತಿಂತೀವಿ. ಇಲ್ಲಿ ಎಲ್ಲ ಕಡೆ ನಿಮಗೆ ಮ್ಯಾಗಿ ಸಿಗುತ್ತೆ, ಮ್ಯಾಗಿ ಏನು ಇಲ್ಲಿ ಕೊರತೆನೇ ಇಲ್ಲ. ಸೊ ಚಿಕ್ಕ ಚಿಕ್ಕ ಸ್ಟಾಲ್ಗಳಿದ್ದಾವೆ, ಅಲ್ಲೆಲ್ಲ ಕೂಡ ಮ್ಯಾಗಿ ಸಿಗುತ್ತೆ. ಸೊ ನಮ್ಮ ಪಿಲ್ಲುಗೂ ಕೂಡ ಇವಾಗ ಮ್ಯಾಗಿ ಬೇಕು. ನಾವು ಇಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ ಇವಾಗ. ಸೊ ಅನ್ಫಾರ್ಚುನೇಟ್ಲಿ ನಾವು ಫಾಲ್ಸ್ ಏನದ ಸೊ ಲೈಟ್ ಅದ ಬೆಂಜಿ ಇದೆ ಅವರೇ ಇರೋ ಅಲ್ಲಿ ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ. ಕುಡಿಯೋದಿನ ಅಲ್ಲಿ ನಮ್ಮ ಅಷ್ಟೊಂದು ಉಳಿ ಇಲ್ಲ ಇದು ಮಗನೇ ಇಲ್ಲಿ ಕುಡಿ ವಿಶು. ಓಕೆ ಒರ್ಬಾದ ಒನ್ ಒರ್ಬಾದ ಗಂಜಿ ಗಂಜಿ ಇಲ್ಲ. That waterfall was very cold though. Waterfall ಚೆನ್ನಾಗಿತ್ತು, ಆ ಥರ ಒಂದು ಆಗಿತ್ತಿಲ್ಲ ಅಂದರೆ ಇನ್ನೂ ಮಜಾ ಬರ್ತಿತ್ತು. ಇಲ್ಲ ಓಕೆ ಆಮೇಲೆ ಮಜಾ ಮಾಡಿದ್ರು. ಹಲೋ ವಿಶು ಫುಲ್ ಕ್ರೈಯಿಂಗ್ ಬೇಬಿ ಕ್ರೈ 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 ಅಳ್ತಾ ಇದ್ದ. ಅದೊಂದು ಬೇಜಾರು, ಮತ್ತೆ ಆ ಥರ ಆಗಿದ್ಕೆ ಇನ್ನೊಂದು ಬೇಜಾರು, ಎರಡು ಬೇಜಾರು ಆಗಿದ್ಕೆ. ಫಸ್ಟ್ ಮ್ಯಾಗಿ ಸಿಕ್ತಂದ್ರೆ ನಾವು ಮ್ಯಾಗಿ ತಿನ್, ಸೆಕೆಂಡ್ ಭೇಳ್ ಸಿಕ್ತಂದ್ರೆ ಭೇಳ್ ತಿನ್. ಏ ಭೇಳ್ ಇಲ್ಲಿ ಎಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ ಅವ್ರಿಗೆ. It sucks. It tastes like that motu patlu onion rings. Beer sarpa bhi chana mada li. Maggi okay thin bodu. Maggi is super. Strongest body. Strongest body. Atke dum motu sound dhu. Beer sound dhu. Hala? Nisha nodi latta. Sranavi nodi latta. Nodi latta. Na kai hidukon hanti dhiri lanu. ಅದು ಕೈ ಹಿಡ್ಕೊಂಡು ಬರೋಷ್ಟರಲ್ಲಿ ಸ್ಲಿಪ್ ಆಗೋಯ್ತು. ಅವ್ರು ಹೇಳ್ತಾ ಇದ್ರು ಸ್ಲಿಪ್ರಿ ಅಂದ್ರೆ ಸ್ಲಿಪ್ರಿ ಸ್ಲೋ ಆಗಿ ಬರ್ನತ್ತೆ. ಯು ಶುಡ್ ಸ್ಯಾಟ್ ನೋ ನೈಸ್ಲಿ ಸ್ಲೈಡ್ ಯು ವುಡ್ ಗೋ ಡೌನ್. ದಟ್ ವುಡ್ ಹ್ಯಾವ್ ಬೀನ್ ಫನ್ ಇಫ್ ಯು ಸ್ಯಾಟ್. ಸೊ ಎಲ್ಲರಿಗೂ ಕೂಡ ಹಶುವಾಗಿತ್ತು. ಸೊ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಇಲ್ಲಿ ಸ್ಟಾಲ್ ಹತ್ರ ನಿಲ್ಲಿಸಿದ್ವಿ. ನೋಡಿ ಈ ಥರ ನಿಮಗೆ ಸ್ಟಾಲ್ ಸಿಗುತ್ತೆ, ಇದು ಈ ಥರ ನಿಮಗೆ ಎಲ್ಲ ಕಡೆಯೂ ಇಲ್ಲಿ ಸ್ಟಾಲ್ ಸಿಗುತ್ತೆ. ಇಲ್ಲಿ ನಿಮಗೆ ಸ್ನ್ಯಾಕ್ಸ್, ವಾಟರ್, ಕೋಲ್ಡ್ ಡ್ರಿಂಕ್ಸ್, ಹಾಗೆ ಮ್ಯಾಗಿ ಮಾಡಿಕೊಡ್ತಾರೆ, ಬಿಸಿ ಬಿಸಿ ಮ್ಯಾಗಿ ಇರುತ್ತೆ. ಹಾಗೆ ಸ್ವೀಟ್ ಕಾರ್ನ್ ಬೇಕಂದ್ರೂ ಕೂಡ ಸ್ವೀಟ್ ಕಾರ್ನ್ ಕೂಡ ಸಿಗುತ್ತೆ. ಆದರೆ ನಾವು ಫಸ್ಟಿಗೆ 1 ಮ್ಯಾಗಿ ಮತ್ತು 1 ಸ್ವೀಟ್ ಕಾರ್ನನ್ನು ಆರ್ಡರ್ ಮಾಡಿದ್ವಿ, ಯಾಕಂದರೆ ಗೊತ್ತಿಲ್ಲ ಮ್ಯಾಗಿ ಹೇಗೆ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಫಸ್ಟ್ 1 ಪ್ಲೇಟ್ ಆರ್ಡರ್ ಮಾಡಿದ್ವಿ. ಸೊ ತುಂಬಾ ಇಷ್ಟ ಆಯಿತು ನಮಗೆ ಅದು ಟೇಸ್ಟ್. ಸೊ ಹಾಗಾಗಿ ಮತ್ತೆ 3 ಪ್ಲೇಟ್ ಆರ್ಡರ್ ಮಾಡಿದ್ವಿ. ಆಮೇಲೆ ಅದ್ರ ಜೊತೆ ತಿನ್ನೋದಕ್ಕೆ ಚಿಪ್ಸ್ ಮತ್ತು ಸ್ವೀಟ್ ಕಾರ್ನ್ ಕೂಡ ತೊಗೊಂಡಿದ್ವಿ. ಸೊ ಮಕ್ಕಳಿಗೆ ಕೂಡ ತುಂಬಾ ಹಶುವಾಗಿತ್ತು, ಸೊ ಹಾಗಾಗಿ ತಿಲ್ಲಿ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಚೆನ್ನಾಗಿ ಮಾಡಿದ್ರು. ಸೊ ಅದೆಲ್ಲ ತಿನ್ಕೊಂಡು ಬರ್ತಾ ದಾರಿಯಲ್ಲಿನೇ ಇದು ಆಕ್ಸಿಡೆಂಟ್ ಆಗಿದೆ. ಇವಂತ ಅಂತೂ ಬೆಳಿಗ್ಗೆಯಿಂದ ಬರೀ ಆಕ್ಸಿಡೆಂಟೇ ನೋಡ್ತಾ ಇದ್ದೀವಿ. ವೀಲ್ ಹೋಗ್ಯದ್ ಬಿಲ್ಲು
ಏನು ಬೇಕಾ, ಏನಾರು ಹೆಲ್ಪ್ ಬೇಕಾ? See, only what you can do, we are going to Munnar, send some crane. If I know, okay. I will send. Crane. Oh. You can just tell the, some location. You came from Bangalore, huh? No, no, I came from Coimbatore. Oh. He is from Bangalore. I am from Bangalore. Okay. Narita, sir? Okay, huh? Hey, what do you see? If you see a crane, phone. Get out again. ಆಮೇಲೆ ರಾತ್ರಿ ಊಟಕ್ಕೆ ನಾವು ಇವತ್ತು ಕೇರಳದ ಯಾವ್ದಾದ್ರು ಫುಡ್ ಟ್ರೈ ಮಾಡೋಣ, ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಬರ್ತಾ ದಾರಿಯಲ್ಲಿ ನಾವು ಅಲ್ಲಿಂದ ಚೆನ್ನಾ ಮಸಾಲ ಮತ್ತೆ ಅಪ್ಪಮ್ಮನ ತಗೊಂಡು ಬಂದ್ವಿ. ಅದಾದ ನಂತರ ಇಲ್ಲೇ ಹೋಟೆಲಿಂದಾನೇ ನಾವು ಮತ್ತೆ ದಾಲ್ ಮಸಾಲ ಫ್ರೈ ಮತ್ತೆ ವೈಟ್ ರೈಸನ್ನ ತಗೊಂಡು ಬಂದ್ವಿ. ಅಕಸ್ಮಾತ್ ಮಕ್ಕಳಿಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ಇದು ಆದ್ರೂ ತಿನ್ಬೋದು ಅಂತ ಅಂದ್ಬಿಟ್ಟು ತಗೊಂಡು ಬಂದ್ವಿ. ಆಮೇಲೆ ಇನ್ನ ಒಂದು ಹೋಟೆಲಿಂದ ನಾವು ನಾನ್ ಅನ್ನ ತಗೊಂಡು ಬಂದ್ವಿ ಬರೀ ಅಷ್ಟೇ. ಈ ಥರ ನಾವು 3-4 ಹೋಟೆಲಿಂದ ಬೇರೆ ಬೇರೆ ಫುಡ್ಡನ್ನು ತರಿಸಿದ್ವಿ. ಸೊ ಯಾವಾಗ ಇಷ್ಟ ಆಗುತ್ತೆ ಅದನ್ನು ತಿನ್ಬೋದು ಅಂತ ಅಂದ್ಬಿಟ್ಟು ಸೊ ಫೈನಲಿ ನಮಗೆ ಅದು ಕೇರಳದ್ದು ಫುಡ್ ನಮಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದರಲ್ಲಿ ಏನು ಮಸಾಲ ಆಗಿರ್ಬೋದು ಖಾರ ಆಗಿರ್ಬೋದು ಏನೂ ಇರ್ತಾ ಇರಲಿಲ್ಲ. ಅದು ಗೊತ್ತಿಲ್ಲ ಅವ್ರು ಏನು ಹಾಕಿ ಮಾಡ್ತಾ ಇದ್ರು ಅಂದರೆ ನನ್ನ ಮಗ ಅಂತದ್ದು ತಿನ್ನೋದಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಅದು ಅಂದರೆ ಸಾಕು ಅವನಿಗೆ ತಿನ್ನೋದೇ ಬಿಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಏನು ನಾವು ಕೇರಳದ್ದು ಔಟ್ಸೈಡ್ ಫುಡ್ ಏನೂ ತಿನ್ನಿಸ್ತಾನೆ ಇರಲಿಲ್ಲ. ಬರೀ ರೆಸಾರ್ಟಲ್ಲಿ ಏನು ಸಿಗ್ತಾ ಇತ್ತು ಅಷ್ಟು ಮಾತ್ರ ಅವನು ತಿಂತಾ ಇದ್ದ. ಮತ್ತು ಇಲ್ಲಾಂದರೆ ಅಲ್ಲಿ ಸರವಣ ಭವನ್ ಒಂದಿತ್ತು. ಸೊ ಅಲ್ಲಿ ಅವನು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಜಾಸ್ತಿ ಹೊರಗಡೆದಲ್ಲಿ ಏನೂ ತಿನ್ನಿಸ್ತಾ ಇರಲಿಲ್ಲ. ನಮಗೆ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ತರಿಸಿ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ಅದು ಪ್ರತಿ ಸರ್ತಿ ಅದು ಫ್ಲಾಫಿ ಆಗ್ತಾ ಇತ್ತು. ಆಮೇಲೆ ಅದೇ ವಿಡಿಯೋನೇ ನಾನು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಇದು, ಬೆಳಗ್ಗೆಯಿಂದ ನಾವು ಎಲ್ಲಿ ಹೊರಗಡೆ ಹೋಗಲಿಲ್ಲ. ಸೊ ಇವತ್ತು ಇಡೀ ದಿನ ರೂಮಲ್ಲೇ ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಎಲ್ಲಿ ಹೊರಗಡೆ ಹೋಗೋದು ಪ್ಲ್ಯಾನ್ ಮಾಡಿರಲಿಲ್ಲ. ಆದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಕ್ಕಳು ಎಷ್ಟು ಅಂತ ರೂಮಲ್ಲೇ ಕುತ್ಕೋತಾರೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಪ್ಲೇ ಏರಿಯಾ ಇತ್ತು, ಅಲ್ಲೇ ಇಬ್ಬರೂ ಕೂಡ ಆಟ ಆಡೋದಕ್ಕೆ ಅಂತ ಹೋಗಿದ್ರು. ಸೊ ಆವಾಗ ನಾನು ಈ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ. ಲಾಸ್ಟ್ ಟೈಮ್ ನಾನು ಮುನ್ನಾರಿಂದ ಟೋಟಲ್ ನಾನು 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಾಸ್ಟ್ 2 ವಿಡಿಯೋಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಇದು ರೆಸಾಲ್ಟ್ ಯಾವಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ರೆಸಾಲ್ಟ್ ಬಂದುಬಿಟ್ಟು ಕ್ಲಬ್ ಮಹೇಂದ್ರ ಅವ್ರದ್ದು. ಮುನ್ನಾರಲ್ಲಿ ಟೋಟಲ್ ಅವ್ರದ್ದು 2 ರೆಸಾಲ್ಟ್ ಇದೆ. ಸೊ ಫಸ್ಟ್ ರೆಸಾಲ್ಟಿಂದ ನಾನು ಅವ್ರು 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದು ಸೆಕೆಂಡ್ ರೆಸಾಲ್ಟ್ ಇದೆ. ಸೊ ಸೆಕೆಂಡ್ ರೆಸಾಲ್ಟ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಹೈಟಲ್ಲಿ ಇದೆ. ಸೊ ಹಾಗಾಗಿ ವ್ಯೂ ಕೂಡ ತುಂಬಾ ಚೆನ್ನಾಗಿ ಇತ್ತು. ಸೊ ನೋಡಿ ಈ ಥರ ಇದೆ ಪ್ಲೇ ಏರಿಯಾ. ಸೊ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಅಲ್ಲಿ ಆಟ ಆಡ್ಬೋದು. ಇದು ಪ್ಲೇ ಏರಿಯಾ ಸ್ವಲ್ಪ ಚಿಕ್ಕದಿದೆ, ಫಸ್ಟ್ ಇದ್ದಿದ್ದ ಪ್ಲೇ ಏರಿಯಾ ತುಂಬಾ ದೊಡ್ಡದಾಗಿತ್ತು. ಸಂಜೆ ಒಂದು 6-7 ಗಂಟೆ ಟೈಮಲ್ಲಿ ನಾವು ರೂಮಿಂದ ಹೊರಗಡೆ ಬಂದ್ವಿ. ಸೊ ನೋಡೋಣ ನೈಟ್ ಟೈಮಲ್ಲಿ ರೆಸಾಲ್ಟ್ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಒಂದೊಂದು ರೆಸಾಲ್ಟ್ ನೋಡೋದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಾವು ಹಾಗೆ ಸುಮ್ಮನೆ ಈ ಕಡೆ ಬರ್ತಾ ಇದ್ವಿ. ಸೊ ಅಲ್ಲಿ ಈ ಥರ ನಮಗೆ ಒಂದು ಇದಕ್ಕೆ ಗಾರ್ಡನ್ ಇತ್ತು. ಸೊ ಇಲ್ಲಿ ಬೆಂಚಸ್ ಇತ್ತೆಲ್ಲ ಹಾಕಿದ್ರು ಮಕ್ಕಳಿಗೆ ಆಟ ಆಡೋದಕ್ಕೆ, ಹಾಗೆ ವಾಕ್ ಮಾಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು. ಸರಿ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ವಿ. ಸೊ ಹಾಗೆ ರಿಸೆಪ್ಷನಿಂದ ನನ್ನ ಮಗ ಮತ್ತು ಮಗಳು ಹೋಗ್ಬಿಟ್ಟು ಬಾಲನ್ನು ತೊಗೊಂಡು ಬಂದರು. ಯಾಕಂದರೆ ಮಕ್ಕಳಂತೂ ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವ್ರಿಗೆ ಏನಾದರೂ ಆಟ ಆಡೋದಕ್ಕೆ ಬೇಕೇ ಬೇಕು. ಸರಿ ಅಂತ ಅಂದ್ಬಿಟ್ಟು ರೆಸಾಲ್ಟಿಂದನೇ ಅವರು ಬಾಲ್ ಕೊಟ್ಟರು. ಇಲ್ಲೆಲ್ಲ ಔಟ್ಡೋರ್ ಗೇಮ್ಗಿಂತ ಇಂಡೋರ್ ಗೇಮ್ಸ್ಗಳು ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ಜಸ್ಟ್ ಸುಮ್ಮನೆ ನಾನು ಈ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಿಮ್ಗೆ ಕೂಡ ರೆಸಾಲ್ಟ್ ಹೇಗಿದೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಹೈಟಲ್ಲಿತ್ತು, ವ್ಯೂ ಕೂಡ ಚೆನ್ನಾಗಿತ್ತು. ಸುತ್ತಲೂ ಎಲ್ಲ ಗಿಡ ಮತ್ತು ಗುಡ್ಡ ಇದ್ದಾವೆ, ಮಧ್ಯದಲ್ಲಿ ರೆಸಾಲ್ಟ್ ಕಟ್ಟಿದ್ದಾರೆ. ಸೊ ಹಾಗೆ ಆ ಮಕ್ಕಳು ಆಟ ಆಡ್ತಾ ಇದ್ರು, ಆದರೆ ಇದು ನಾಯಿ ಮಕ್ಕಳನ್ನು ಆಟ ಆಡೋದಕ್ಕೆ ಬಿಡ್ತಾ ಇರಲಿಲ್ಲ, ಬರೀ ಮಧ್ಯದಲ್ಲಿ ಓಡಾಡ್ತಾ ಇತ್ತು ಅಷ್ಟೇ. ಆದರೆ ನನಗೆ ತುಂಬಾ ಭಯ, ಈಗ ಕಚ್ಚಿದ್ರೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರ ಪಪ್ಪ ಮಕ್ಕಳ ಜೊತೆನೇ ಇದ್ದರು. ಆಮೇಲೆ ಇದು ಬಾಲ್ ಆಟ ಆಡಬೇಕಾದ್ರೆ ನನ್ನ ಮಗ ಕಾಲಿಗೆ ಏನೋ ಚುಚ್ಚಿಕೊಂಡ, ಸೊ ತುಂಬಾ ರಕ್ತ ಬರ್ತಾ ಇತ್ತು. ಅದು ಏನು ಚುಚ್ಚಿಕೊಂಡ ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಸೊ ಅದಕ್ಕೆ ಬೇಜಾರು ಮಾಡ್ಕೊಂಡು ಅವನು ಅಲ್ಲೇ ಬೆಂಚಲ್ಲಿ ಕೂತಿದ್ದ. ಸೊ ನನ್ನ ಮಗಳು ಇನ್ನೊಂದು ಸ್ವಲ್ಪ ಆಟ ಆಡಬೇಕು ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಆಟ ಆಡೋರು ಯಾರೂ ಇರಲಿಲ್ಲ, ಅದಕ್ಕೆ ನಾನು ಆಟ ಆಡ್ತಾ ಇದ್ದೆ. ಈ ಥರ ನಾವು ಎಲ್ಲರೂ ಜೊತೆಲಿದ್ದಾಗ ಎಲ್ಲರೂ ಖುಷಿ ಖುಷಿಯಾಗಿದ್ದರೆ ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ. ಒಬ್ಬರು ಯಾರಿಗಾದರೂ ಈ ಥರ ಏನಾದರೂ ಆದರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಲಾಸ್ಟ್ 2 ಡೇಸ್ ನಮಗೆ ಅಷ್ಟೊಂದೇನು ಚೆನ್ನಾಗಿ ಹೋಗಲಿಲ್ಲ, ಓಕೆ ಓಕೆ ಥರನೇ ಇತ್ತು. ಒಂದು 10-15 ನಿಮಿಷ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ನಾನು ಈ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದು ನೋಡಿ, ನನ್ನ ಮಗ ಇನ್ನೂ ಇಲ್ಲಿ ಕುಂಟುತ್ತಾ ಇದ್ದಾನೆ.
ಸೊ ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿಂದ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ತಳಗಡೆ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.